ಭೂಮಿಕಾ ಟಾಕೀಸ್ ವೀಕ್ಷಕರಿಗೆ ನಮಸ್ಕಾರ. ಮಾಯಾಮೃಗ ಭೂಮಿಕಾ ಟಾಕೀಸಲ್ಲಿ ಬರೋಕ್ಕೆ ಶುರುವಾಗಿ ಸುಮಾರು 8 ತಿಂಗಳು. ತಾವು ಅಭೂತಪೂರ್ವವಾದ ಪ್ರೋತ್ಸಾಹವನ್ನು ನಮಗೆ ಕೊಟ್ಟಿದ್ದೀರಿ. ಇವತ್ತಿನಿಂದ ಮುಕ್ತ ಧಾರಾವಾಹಿ ಶುರುವಾಗ್ತಾ ಇದೆ. ಮಾಯಾಮೃಗ ಪ್ರೇಕ್ಷಕರು ತಮ್ಮ ಎಲ್ಲ ಕಾಮೆಂಟ್ಗಳಲ್ಲೂ, ದಿವಸ ಬರ್ತಾ ಇದ್ದ ಕಾಮೆಂಟ್ಗಳಲ್ಲಿ ಕನಿಷ್ಠ ಪಕ್ಷ 10 ಕಾಮೆಂಟ್ಗಳು ಮುಕ್ತ ಹಾಕಿ ಅನ್ನೋದಿತ್ತು. ತಮ್ಮೆಲ್ಲರ ಇಷ್ಟದಂತೆ, ತಮ್ಮೆಲ್ಲರ ಒತ್ತಾಯದಂತೆ ನಾವಿವತ್ತು ಮುಕ್ತ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿದ್ದೇವೆ. ಮುಕ್ತ ಒಂದು ರೀತಿಯಲ್ಲಿ ವಿಭಿನ್ನವಾದ ಕಥೆ. ಅದರಲ್ಲಿ ಕೋರ್ಟ್ ರೂಮ್ ದೃಶ್ಯಗಳಿದೆ, ಒಂದು ವ್ಯವಸಾಯದ ಕುಟುಂಬ ಒಂದು ನಗರೀಕರಣಗೊಳ್ತಾ ಇರುವಂತಹ ಜಾಗದಲ್ಲಿ, ಅವರು ಆ ನಗರೀಕರಣ ಆಗ್ತಾ ಇದ್ದಂಥ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಂಥ ಒಂದು ಕುಟುಂಬದ ಕಥೆ, ಮತ್ತು ಅದಕ್ಕೆ ಯಾವ್ಯಾವ ರೀತಿಯ ಒತ್ತಡಗಳು ಬರಬಹುದು, ಯಾವ್ಯಾವ ರೀತಿಯ ಸಂತೋಷಗಳು ಬರ್ಬೋದು, ಯಾವ್ಯಾವ ರೀತಿಯ ಸಂಭ್ರಮಗಳು ಬರ್ಬೋದು, ಇದೆಲ್ಲದರ ಕಥೆ ಮುಕ್ತ. ಅದರ ಜೊತೆಗೇ ರಾಜಕೀಯದ ಪಲ್ಲಟಗಳ, ರಾಜಕೀಯದ ಏಳು ಬೀಳುಗಳ, ರಾಜಕೀಯದ ಆದರ್ಶ ಮತ್ತು ಆದರ್ಶವಿಲ್ಲದ ಸ್ಥಿತಿಗಳ ಬಗ್ಗೆ ಕೂಡ ಇದರಲ್ಲಿ ಕಥೆ ಬರುತ್ತೆ. ಮಾಯಾಮೃಗ ಇದರಲ್ಲಿ ಪ್ರಸಾರವಾಗ್ತಾ ಇದ್ದ ಅಷ್ಟೂ ದಿವಸ ತಮ್ಮಲ್ಲಿ ಅನೇಕರು, ನೂರಾರು ಜನ ಪ್ರತಿ ದಿವಸ ಅದಕ್ಕೆ ಪ್ರತಿಕ್ರಿಯೆಗಳನ್ನು ಅಲ್ಲಿ ಪ್ರತಿಕ್ರಿಯೆ ಕಾಲಮ್ನಲ್ಲಿ ಬರೀತಾ ಇದ್ದೀರಿ. ಅದು ನಮಗೆ ಅಪಾರವಾದ ಸಂತೋಷ, ಪ್ರೋತ್ಸಾಹ ಎಲ್ಲವನ್ನೂ ನೀಡಿದೆ. ತಮ್ಮ ಮೆಚ್ಚುಗೆ ಮತ್ತು ತಮ್ಮ ಸಣ್ಣ ನಮ್ಮ ಬಗ್ಗೆ ಇರುವಂತಹ ಒಂದು ಸಣ್ಣ ವಿಮರ್ಶೆ, ಇದೆಲ್ಲ ನಮಗೆ ಅಗಾಧವಾದ ಅಪಾರವಾದ ಸಂತೋಷವನ್ನು ತಂದಿದೆ, ಉತ್ಸಾಹವನ್ನು ತಂದಿದೆ. ಅದೇ ರೀತಿ ಮುಕ್ತಕ್ಕೂ ತಾವು ತಮ್ಮ ಅಭಿಪ್ರಾಯಗಳನ್ನು, ಪ್ರತಿಕ್ರಿಯೆಗಳನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಆದರೆ ಒಂದು ವಿಚಾರ ಏನೆಂದರೆ, ಕೆಲವರು ಫೇಸ್ಬುಕ್ಕಲ್ಲೋ ಬೇರೆ ಕಡೆನೋ ಇದನ್ನು ಟಿವಿನಲ್ಲೇ ಹಾಕಿ, ವಾಹಿನಿನಲ್ಲೇ ಹಾಕಿ ನಮ್ಮ ಮನೆಯವ್ರಿಗೆ ನೋಡೋಕ್ಕೆ ಅನುಕೂಲ ಆಗುತ್ತೆ ಈ ಥರದ್ದು ಹೇಳ್ತಾರೆ. ಆದರೆ ವಾಹಿನಿಗಳಲ್ಲಿ ಹಾಕೋದಕ್ಕೆ ಇದು ಸಾಧ್ಯ ಆಗದೇ ಇರೋ ಮಾತು. ಇದು ಹಕ್ಕಿನ ಪ್ರಶ್ನೆ ಬರುತ್ತೆ, ಏನೋ ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ. ವಾಹಿನಿಗಳು ಹಾಗೆ ನಮ್ಮ ಕೈಯಲ್ಲಿರಲ್ಲ, ವಾಹಿನಿಗಳೇ ಬೇರೆ. ಹಾಗಾಗಿ ಆ ಥರದ್ದನ್ನು ಮಾಡೋಕ್ಕಾಗಲ್ಲ. ಸಮಯ ಅಂದರೆ ಇವತ್ತಿನಿಂದ ಅದು ರಾತ್ರಿ 9:30 ಬರುತ್ತೆ, ಇದನ್ನು ಕೆಲವು ದಿವಸ ಹಾಕೋಣ, ಅದೆಲ್ಲರಿಗೂ ಇಷ್ಟ ಆದರೆ ಅದನ್ನೇ ಮುಂದುವರಿಸೋಣ ಅಂತ ಇದೆ. ಅಕಸ್ಮಾತ್ ಸ್ವಲ್ಪ ಬೇರೆಬಹುದು ಅಂದರೆ, ಹೆಚ್ಚಿನ ಜನಾಭಿಪ್ರಾಯ ಸಮಯ ಬದಲಾಯಿಸಬೇಕು ಇಂಥ ಸಮಯ ಅನ್ನೋದಾದರೆ, ಹೆಚ್ಚಿನ ಜನಾಭಿಪ್ರಾಯ ಯಾವುದಿರುತ್ತೋ ಆ ಸಮಯಕ್ಕೆ ನಮಗೂ ಬೇರೆ ರೀತಿಯ ಹೊಂದಾಣಿಕೆಗಳಾದರೆ ಆ ಸಮಯಕ್ಕೆ ಬದಲಾಯಿಸುವ ಸಂಭವ ಇರುತ್ತದೆ. ಹಾಗಾಗಿ ನಿಮ್ಗೆ ಅನ್ನಿಸಿದ ವಿಚಾರಗಳನ್ನೆಲ್ಲ ಎಲ್ಲರೂ ಬದಲಾಯಿಸಲೇಬೇಕು ಈ ಥರದ್ದು ಬರಿಬೇಡಿ, ತಮಗೆ ಅನುಕೂಲದ ರೀತಿಯಲ್ಲಿ ಮಾತ್ರ ಬರಿಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ಮುಕ್ತಕ್ಕೆ ತಾವು ಕೊಡುವ ಪ್ರತಿಕ್ರಿಯೆಗಳು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಮುಗುಳ್ನಗೆಯನ್ನು, ಸಂತೋಷವನ್ನು, ಸಂಭ್ರಮವನ್ನು ಉಂಟು ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಇದು ಇಷ್ಟ ಆಗುತ್ತೆ ತುಂಬ ಅಂತ ಭಾವಿಸಿದ್ದೀನಿ. ಆಗ ಹಿಂದೆ ಇದು ಬಂದಾಗ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದರು. ತಾವೆಲ್ಲರೂ ಇದನ್ನು ನೋಡಿ ಮತ್ತೆ ಈ ಭೂಮಿಕಾ ಟಾಕೀಸ್ ತಂಡಕ್ಕೆ ಆಶೀರ್ವದಿಸಬೇಕು, ನಿಮ್ಮ ಶುಭ ಹಾರೈಕೆ ಇರಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವಾಗಿ ಬಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ ಪೊರೆವುದು ತಾಯಿಯ ಹೃದಯ ಮರೆಯುವುದುಂಟೇ ಮರೆಯಲಿ ನಿಂತೆ ಕಾಯುವ ಕರುಣಾಮಯ್ಯ
ಚನ್ನವರಣವೆ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ ಇರುಳ ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ ಇರುಳ ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ ಅರುಂಧತಿ ಅಲ್ವಾ? ಹೌದು ಸರ್. ಬಾ 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 ಬಾ, ಕೂತ್ಕೋ ಬಾ. ಬಾಂದ್ಬಿಟ್ಟೆ ಅರುಂಧತಿ, ನಿಮಗೆ ನೀನು ಅಂತ ಇದ್ನಾ ನೀವು ಅಂತ ಇದ್ನಾ? ನೀನು ಅಂತಾನೆ ಅನ್ನಿ ಸರ್. ನೀವು ಅಂತೆಲ್ಲ ಹೇಳಬೇಡಿ, ನನಗೊಂಥರ ಆಗತ್ತೆ. ಥ್ಯಾಂಕ್ ಯು. ಆದರೆ ನಿನ್ನ ನೋಡಿದ್ರೆ ನೀವು ಅನ್ಬೇಕು ಅನ್ಸುತ್ತೆ. ಕರ್ನಾಟಕ ಬಂದುಬಿಟ್ಟಿದೆ, ಬದಲಾವಣೆ ಆಗಿಬಿಟ್ಟಿದೆಯಾ? 5 ವರ್ಷ ಆಯ್ತಲ್ಲ ಸರ್ ನೀವು ನನ್ನನ್ನು ನೋಡಿ, ಬದಲಾಗಿರ್ತೀನಿ. ನಾನು ನಿನ್ನ ಕಡೆಯ ಸಾರಿ ನೋಡಿದ್ದು ಪ್ರಾಯಶಃ ನಿನ್ನ ಮದುವೆಯಲ್ಲಿ ಅನ್ಸುತ್ತಲ್ಲ? ಅದು ಅನ್ಸುತ್ತೆ ಸರ್. ನೀವು ಹೆಚ್ಚು ಬದಲಾಗೇ ಇಲ್ಲ. ನಾನಾ? ಬದಲಾಗಿದ್ದೀನಿ, ಆದರೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಅಷ್ಟೇ. ಮಗು ನಂದೇ ಸರ್, ಪ್ರತೀಕ್ಷಾ ಅಂತ. ಒಂದು ವಿಚಾರ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ನಿನಗೂ ಮನಮೋಹನ್ಗೂ ಡೈವೋರ್ಸ್ ಆಯಿತು ಅಂತ ತುಂಬ ಹಿಂದೆ ಯಾವುದೋ ಪೇಪರ್ಲ್ಲಿ ಓದ್ದೆ, ಹೌದಾ? ಯಾಕೆ ಅಂತ ಕೇಳಬಹುದಾ? ಈಗೋ ಪ್ರಾಬ್ಲಮ್ ಅನ್ಸುತ್ತೆ. ಮನಮೋಹನ್ ನಿನ್ನ ತುಂಬ ಇಷ್ಟಪಡ್ತಾ ಇದ್ದ ಅಲ್ವಾ? ಮುಂಚೆ ಮಂತ್ರಿ ಆದಮೇಲೆ ತುಂಬ ಬದಲಾಗ್ಬಿಟ್ರು ಸರ್. ಮೊದಲಿನ ಹಾಗಿರಲಿಲ್ಲ. ಪಾಪ, ನಿಮ್ಮ ಡೈವೋರ್ಸ್ ನಿಮ್ಮ ನೆನಪಿಗೆ ತಂದು ನಿಮ್ಮ ಮನಸ್ಸಿಗೆ ನೋವು ಮಾಡಿಬಿಟ್ಟೆ ಅನಿಸುತ್ತೆ. ಐ ಆಮ್ ವೆರಿ ಸಾರಿ. ಡಿವೋರ್ಸ್ ನೆನಪಿಗಲ್ಲ, ನನ್ನ ಅಸಹಾಯಕತೆಗೆ ಅತ್ತಿತ್ತು ಅಷ್ಟೆ. ಬದುಕು ಹೇಗೆ ಮಾಡಿಬಿಡ್ತೇನೆ ಎಲ್ಲರನ್ನು ಅಸಹಾಯಕರನ್ನ? ಬದುಕಿನ ಆಘಾತಗಳು ಹೋರಾಟದ ಶಕ್ತಿನೇ ಕಡಿಮೆ ಮಾಡಿಬಿಡತ್ತೆ ಸರ್. ಏನಾಗಿದೆ ಮಗುಗೆ? ಅದೇನು ಕಿಡ್ನಿ ಪ್ರಾಬ್ಲಮ್ ಸರ್, 1 ವರ್ಷದ ಹಿಂದೆ ಶುರುವಾಯಿತು. ಅದೆಂಥದ್ದೋ ಇನ್ಫೆಕ್ಷನ್ನು, ಮುಖ ಊದ್ಕೊಳ್ಳೋದು. ಹೆಲ್ತ್ ಹಾರಿಜನ್ ಹಾಸ್ಪಿಟ್ಲಿಗೆ ತೋರಿಸೋಕ್ಕೆ ಶುರು ಮಾಡಿದೆ. ತುಂಬ ಕಾಸ್ಟ್ಲಿ ಔಷಧಿಗಳನ್ನು ಬರೆದುಕೊಡ್ತಿದ್ರು, ಕೈಯಲ್ಲಿ ದುಡ್ಡಿರ್ತಿರಲಿಲ್ಲ. ಸ್ಟ್ಯಾಂಡ್ರಿಕ್ಸ್ ಫಾರ್ಮಸ್ಯುಟಿಕಲ್ಸ್ನವರು ಇದಕ್ಕೊಂದು ಹೊಸ ಔಷಧಿ ಕಂಡುಹಿಡಿದಿದ್ರು. ಫೀಲ್ಡ್ ಟೆಸ್ಟ್ಗೆ ಅಂತ ಹೆಲ್ತ್ ಹಾರಿಜನ್ ಹಾಸ್ಪಿಟ್ಲನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಅಲ್ಲಿ ಡಾಕ್ಟರು ಫ್ರೀ ಟ್ರೀಟ್ಮೆಂಟ್ನೂ ಕೊಟ್ಟರು. ಆದರೆ ಈಗ 3 ದಿನದಿಂದ ಮತ್ತೆ ಪ್ರಾಬ್ಲಮ್ ಶುರು ಆಗಿರೋ ಹಾಗಿದೆ. ಮುಖ ಸ್ವಲ್ಪ ಊದಿದೆ, ಅದಕ್ಕೆ ರಾತ್ರಿ ಬಸ್ಸಲ್ಲಿ ಹೊರಟು ಬಂದೆ ಸರ್. ಇಲ್ಲೇ ಮುಂದಿನ ಬೀದಿನಲ್ಲಿ ಗಜಾನನ್ ನಿಜಗಲ್ ಅಂತ ನೆಫ್ರಾಲಜಿಸ್ಟ್ ಇದ್ದಾರಲ್ಲ, ಅವ್ರಿಗೆ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ದಾರಿಲಿ ನಿಮ್ಮ ಬೋರ್ಡ್ ನೋಡಿದೆ, ಹಾಗೆ ಒಳಗೆ ಬಂದೆ. ನೀನು ಯಾವುದೋ ಚಾನಲ್ನಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ವಾ? ಸ್ಕೂಲ್ಗೆ ರಜೆ ಹಾಕಿ ಬಂದೆ ಅಂತ ಹೇಳ್ತಿದ್ದೀಯಾ, ಕೈನಲ್ಲಿ ಕಿಟ್ ಬ್ಯಾಗ್ ಇದೆ. ಈಗ ಒಂದು ಫಾರೆಸ್ಟ್ ಸ್ಕೂಲ್ನಲ್ಲಿ
ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನ ಗಂಡನ ವಿರುದ್ಧನೇ ಒಂದು ಸ್ಟೋರಿ ಮಾಡಿದ್ದೆ ಅಲ್ವಾ ನೀನು? ಹೌದು ಸರ್, ಅದರಿಂದನೇ ಎಲ್ಲ ಕಷ್ಟಗಳು ಶುರುವಾಗಿತ್ತು. ಶಿವಕೃಷ್ಣ ದೇಸಾಯಿಯವರು ಅವರು ತಪ್ಪಿಲ್ಲದೆ ಇದ್ದರು, ಆ ಸ್ಟೋರಿಯಿಂದನೇ ರಾಜೀನಾಮೆ ಕೊಡಬೇಕಾಗಿ ಬಂತು. ಮನಮೋಹನ್ ಜೊತೆ ನಾನು ಡಿವೋರ್ಸ್ ಆಯಿತು. ಆ ಸ್ಟೋರಿ ಮಾಡಿದ್ರೆ ಚೆನ್ನಾಗಿರೋದು ಅಂತ ಒಂದು ಸಾವಿರ ಸಾರಿ ಅನಿಸಿದೆ. ಊರಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಲ್ಲ ಹೇಳ್ತೀನಿ, ಆದ್ರೆ ಈಗ ಅರ್ಜೆಂಟಾಗಿ ಹೋಗಬೇಕಾಗಿದೆ. ಬರಲಾ ಸರ್? ಹೌದ್ರೆ ಹೋಗ್ಬಿಟ್ಟೆ. ಟಾಟಾ. ಬಾಯ್ ಪ್ರತೀಕ್ಷಾ. ಸರ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಸರ್. ನಾನು ತಮ್ಮನ್ನ ಬರೀ ವಿಶ್ವಾಸಕ್ಕೆ ನೋಡೋಕ್ಕೆ ಬರಲಿಲ್ಲ, ಸ್ವಲ್ಪ ಸ್ವಾರ್ಥನೂ ಇದೆ. ಹೇಳ್ಬಿಟ್ಟು ಪರವಾಗಿಲ್ಲ, ನಿಮ್ಮ ಮನೆಯವರೆಲ್ಲ ಮುನ್ನುಡಿನೇ ಜಾಸ್ತಿ ನಮ್ಮ ವಿಷಯಕ್ಕಿಂತ. ಹೇಳೋದೇನು? ಒಂದು 500 ರೂಪಾಯಿ ಇದ್ದರೆ ಬೇಕಿತ್ತು ಸರ್, ತಪ್ಪು ತಿಳಿಬೇಡಿ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟು ಸಂಕೋಚ ಪಡ್ತೀಯಾ? ಟೆಸ್ಟ್ಗಳಿಗೆ 500 ರೂಪಾಯಿ ಸಾಕಾಗುತ್ತಾ? ಅದೇ ನಿಮ್ಮೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದ್ಕೊಂಡಿದ್ದೀಯಾ? ತಗೋ, ಇವತ್ತಿನ ಕಾಲದ ಹಾಸ್ಪಿಟ್ಲ್ಗಳ ವಿಚಾರ ನಿನಗೆ ಗೊತ್ತಿಲ್ಲ, ಒಂದು 2000 ಏನಾದರೂ ಬೇಕಾಗ್ಬೋದು. ಸಂಕೋಚ ಪಟ್ಕೊಬೇಡ, ಇಟ್ಕೋ. ಸರ್, ಮುಖ್ಯಮಂತ್ರಿಗಳು ನಿಮಗೆ ಕಾಯ್ತಾ ಇದ್ದಾರೆ ಸರ್, ಮೇಲೆ ಅಲ್ಲಿ ಇದ್ದಾರೆ. ಒಬ್ಬರೇ ಇದ್ದಾರಾ ಅಥವಾ ಬೇರೆ ಯಾರು? ಇಲ್ಲ ಸರ್, ಒಬ್ಬರೇ ಇದ್ದಾರೆ. ಶಾಂತಪ್ಪ, ನೀವು ರೆಡ್ಡಿ, ಒಂದು 5 ನಿಮಿಷ ಇರಿ, ಒಂದು ಸ್ವಲ್ಪ ಹೋಗಿ ಬರ್ತೀನಿ. ನಮಸ್ಕಾರ ಮುಖ್ಯಮಂತ್ರಿಗಳಿಗೆ. ನಮಸ್ಕಾರ. ಬಾಗ್ಲಾಕ ಬಗ್ಗೆ ಚಕ್ರಿ, ನಾನು ಹೇಳಿ ಕಳಿಸಿದ ತಕ್ಷಣ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದ್ರಿ, ತುಂಬ ಥ್ಯಾಂಕ್ಸ್ ಆನಂದ್ ರಾಜ್ ನಂದಿಪುರ ಅವರೇ. ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳಿ ಕಳಿಸಿದಾಗ ಬರದೇ ಇರೋಕ್ಕಾಗುತ್ತೆ? ನನಗೆ ತಮ್ಮ ಸ್ಥಾನದ ಬಗ್ಗೆ ಯಾವಾಗಲೂ ಗೌರವ. ಅಂದರೆ ನೀವು ನನ್ನ ಸ್ಥಾನಕ್ಕೆ ಮಾತ್ರ ಬೆಲೆ ಕೊಡ್ತೀರಿ, ನನಗಲ್ಲ ಅಂತ ನಿಮ್ಮ ಮಾತಿನ ಅರ್ಥನ? ವಿಧಾನಸಭೆಯಲ್ಲಿ ನಾನು ಹೇಳಿದ್ದು ಹೇಗೆ ಅರ್ಥ ಮಾಡ್ಕೊಳ್ತೀರೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ. ಮುಖ್ಯಮಂತ್ರಿಗಳ ಎದುರಿಗೇನೆ ವ್ಯಂಗ್ಯ ಆಡ್ತೀರಿ? ಶಬಾಷ್. ನನಗೆ ಗೊತ್ತಿದೆ ನಿಮಗೆ ನನ್ನ ಬಗ್ಗೆ ಗೌರವ ಇಲ್ಲ ಅಂತ. ನೀವು ಬೈ ಎಲೆಕ್ಷನಲ್ಲಿ ಗೆದ್ದು ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ನಿಮ್ಮ ಕಣ್ಣುಗಳಲ್ಲಿ ನನ್ನ ಬಗ್ಗೆ ತಿರಸ್ಕಾರ ಇದೆ. ಯಾಕೆ ಅಂತ ಕೇಳ್ಬೋದಾ? ನಿಮ್ಮ ಮನಸ್ಸಿಗೆ ನೋವಾಗಬಹುದು. ಹೇಳಿ, ಪರವಾಗಿಲ್ಲ, ನಾನೇನು ನೋವು ಮಾಡ್ಕೊಳ್ಳಲ್ಲ. ಶಿವಕೃಷ್ಣ ದೇಸಾಯಿ ಅವ್ರ ಹೆಸರಲ್ಲಿ ಗೆದ್ದು ಬಂದ MLA ಆದವ್ರು ನೀವು, ನಿಮಗೆ MLA ಟಿಕೆಟ್ ಕೊಡಬಾರ್ದು ಅಂತಾಗಿತ್ತಲ್ರಿ. ಆ ಮನುಷ್ಯ ಹಠ ಮಾಡಿ ನೀವು ಟಿಕೆಟ್ ಕೊಡಿಸಿ ಬೆನ್ನಿಗೆ ಕಟ್ಕೊಂಡು ನಿಮ್ಮನ್ನು ಗೆಲ್ಲಿಸ್ ಅವ್ರ ಬೆನ್ನಿಗೆ ಚಾಕು ಹಾಕ್ತಾರೆ. ಕೋಪ ನನಗೆ ಅರ್ಥ ಆಗುತ್ತೆ, ನನಗೇನು ಬೇಸರ ಇಲ್ಲ. ನನಗೂ ರಾಜಕೀಯದಲ್ಲಿ ಮೇಲ್ ಬರಬೇಕು ಅಂತ ಆಸೆ, ಎಲ್ಲರಿಗೂ ಇದ್ದ ಹಾಗೆ. ಅದಕ್ಕೆ ಹೇಗೆ ಮಾಡಿದೆ? ಆಸೆ ಕೈ ಹಿಡಿದು ಮೇಲೆತ್ತಿದ್ದವ್ರ ತಲೆ ಮೇಲೆ ಕಾಲಿಟ್ಟು ಸಿಂಹಾಸನಕ್ಕೆ ಕೂತ್ಕೊಳ್ತಕ್ಕಂಥದ್ದು ಆಸೆನ, ದ್ರೋಹ. ಆಯ್ತು, ನಿಮ್ಮದು ಸದುದ್ದೇಶ ಅಂತ ಹೇಳೇ ಇಟ್ಕೊಳ್ಳೋಣ. ನೀವು ಮಾಡಿದ್ದೇನು? ಶಿವಕೃಷ್ಣ ದೇಸಾಯಿ ಅವ್ರ ಜೊತೆಗಿದ್ದಂಥ ಎಲ್ಲ ಪ್ರಾಮಾಣಿಕ ಮಂತ್ರಿಗಳನ್ನು ಮನೆಗೆ ಕಳಿಸಿದ್ರು, ಅದ್ರ ಬದಲಿಗೆ ನೀವು ಮಂತ್ರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದು ಯಾರನ್ನ? ಅರ್ಧಕ್ಕಿಂತಲೂ ಹೆಚ್ಚು ಜನ ಫ್ರಾಡ್ಗಳನ್ನ. ಇಲ್ಲ ಆನಂದರಾಜ್ ಅವರೇ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಕಿರಣ್, ನೀವು ಸ್ವಲ್ಪ ಆಚಾರಪ್ಪ. ಇವ್ರು ಯಾರೂ ನನ್ನ ಆಯ್ಕೆ ಆಗಿರಲಿಲ್ಲ. ಮುಖ್ಯಮಂತ್ರಿ ಆಗಬೇಕಾದ್ರೆ ಇವರನ್ನೆಲ್ಲ ಮಂತ್ರಿಗಳನ್ನಾಗಿ ಮಾಡಬೇಕು ಅಂತ ಹೈಕಮಾಂಡು ಕಂಡೀಷನ್ ಹಾಕಿದ್ರು. ನನಗೆ ಬೇರೆ ದಾರಿ ಇರಲಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ನಾನಲ್ಲ ಆನಂದ್ ರಾಜ್ ಅವರೇ. ನೀವು ಹೇಳಿದ್ರಲ್ಲ ಆ ಫ್ರಾಡ್ಗಳು, ಅವ್ರು ಹೇಳಿದಾಗ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ. ಗಡಿಯಾರನ ಹಿಂದಕ್ಕೆ ತಿರುಗಿಸ್ಬೇಕಾಗಿದೆ, ಅದಕ್ಕೆ ನಿಮ್ಮ ಸಹಾಯ ಬೇಕು. ಹೌದು ಆನಂದ್ ರಾಜ್ ನಂದಿಪುರ ಅವರೇ, ಹೇಗಾದರೂ ಮಾಡಿ ಮತ್ತೆ ಶಿವಕೃಷ್ಣ ದೇಸಾಯಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಸಭಾ
ಬಾ ಬಾರೆ ಪುಟ್ಟಿ ಕೂತ್ಕೋ ಪುಟ್ಟಿ ಏನ್ ನಿನ್ ಹೆಸರು ಪ್ರತೀಕ್ಷಾ ಪ್ರತೀಕ್ಷಾ ನಂಗೆ ಮುತ್ತು ಕಟ್ತೀಯಾ ಏ ಚೋಚೀಟ್ ಯಾವಾಗ ಬಂದೆ ಊರಿಗೆ ಬೆಳಿಗ್ಗೆ ಬಂದೆ ನಾಲ್ಕೈದು ದಿವಸ ಇರಬೇಕಾಗುತ್ತೆ ಹಾಗೆ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತು ಬಂದೆ ನಾಲ್ಕೈದು ದಿವಸ ನಾನು ನಿಮ್ಮ ಮನೆಯಲ್ಲಿ ಇದ್ದರೆ ನಿಮಗೆ ಯಾರಿಗೂ ತೊಂದರೆ ಆಗಲ್ಲ ಅಲ್ವಾ ಅರುಂಧತಿ ಯಾಕೆ ಈ ರೀತಿ ಮಾತಾಡ್ತೀಯಾ ನೀನು ಬಂದ್ರೆ ನಮಗೆಲ್ಲ ಸಂಭ್ರಮ ಅರು ನೀ ಮಧ್ಯಾಹ್ನ ಏನಾದರೂ ಊಟ ಮಾಡಿದ್ಯಾ ಇಲ್ಲ ಅದು ಯಾವುದೋ ಹೋಟ್ಲಲ್ಲಿ ಇಡ್ಲಿ ತಿಂದೆ ಗಲೀಜ್ ಹೋಟ್ಲು ಸೇರಲೇ ಇಲ್ಲ ಯಾರದು ಯಾರದು ಅಂತ ಆವಾಗಿಂದ ಹಚ್ಚದಿ ಕೇಳ್ತಾ ಇದ್ದೀನಿ ಹೇಳಕ್ಕಾಗಲ್ವಾ ಯಾರದು ಭಾರ್ಗವೇಜಿ ಮೊಮ್ಮಗಳು ಗೊತ್ತಾಗ್ಲಿಲ್ವಾ ಅರುಂಧತಿ ಆ ಮಿನಿಸ್ಟರ್ ಮೊದಲೇ ಆಗಿದ್ಯಲ್ಲ ಅವಳಲ್ವಾ ನೀನು ಹೌದು ಮಾವ ಅರುಂಧತಿ ಅರುಂಧತಿ ನೀನ್ ಬಾ ಹೇಳೋದನ್ನ ಕೇಳಿಸ್ಕೊಳ್ಳಲ್ವಲ್ಲ ಬಾ ಈ ಕೂತ್ಕೊಂಡಿರು ನಮ್ಮ ಮಜ್ಜಿಗೆನ ಕಲ್ಸ್ಕೊಂಡು ಬರ್ತೀನಿ ಕೊಡು ಸರಿ ಬಾ ತುಂಬಾ ಮುಂದಕ್ಕೆ ಬಬ್ಬಡ ನೀರು ಕಾಣಿಸ್ತಾ ಅರುಂಧತಿ ಬಾವಿ ನೋಡ್ತಾ ಇದೀಯಾ ನೋಡು ನೋಡು ಈ ಸರ್ತಿ ನೀರು ಕಮ್ಮಿ ನಮ್ಮ ತಪ್ಪು ತಿಳ್ಕೋಬೇಡ ಇಲ್ಲೆಲ್ಲ ಹಂಗೆ ನಾನು ನಿನ್ನ ಮದುವೆಗೆ ಬಂದಿದ್ದೆ ನೀನು ನನ್ನ ರಿಲೇಟಿವ್ ಅಂತಲ್ಲ ನೀನು ಮಿನಿಸ್ಟರ್ ಮದುವೆ ಆಗ್ತಿದೀಯಾ ಅಂತ ಮಿನಿಸ್ಟರ್ ಮದುವೆ ಹೇಗಿರುತ್ತೋ ನೋಡೋಣ ಅಂತ ಹಾ ನಿನ್ನ ಗಂಡ ಮಿನಿಸ್ಟರ್ ಆದರೂ ಬಹಳ ಒಳ್ಳೆಯವನು ನಾನು ಊಟ ಕೂತಿದ್ದಾಗ ಬಂದು ಇನ್ನೊಂದು ಲಾಡು ಹಾಕಿಸ್ಕೊಳ್ಳಿ ಮಾವ ಅಂತಂದ ಯಾವ ಮಿನಿಸ್ಟರ್ ಹೇಳ್ತಾರೆ ಈ ಕಾಲದಲ್ಲಿ ಹಂಗೆ ಅರುಂಧತೆ ನಿನ್ನ ಮದುವೆಯಲ್ಲಿ ಲಾಡು ದಪ್ಪು ದಪ್ಪಕ್ಕೆ ಚೆನ್ನಾಗಿ ಮಾಡಿದರು ಇತ್ತೀಚಿನ ಮದುವೆಗಳ ಲಾಡು ಸಣ್ಣ ಸಣ್ಣಕ್ಕೆ ಇಷ್ಟೇ ಇಷ್ಟು ಮಾಡಿಬಿಟ್ಟಿರ್ತಾರೆ ಮದುವೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ ಯಾಕ್ಬಿಟ್ಟ ಒಂಥರ ಇದೆಯಾ ಏನೂ ಇಲ್ಲ ಮಾವ ನನ್ನ ಹೆಂಡತಿ ನಿನ್ನ ಮದುವೆಗೆ ಬಂದಿರಲಿಲ್ಲ ಯಾಕೆ ಹೇಳಿ ನೋಡೋಣ ಗೊತ್ತಾಗ್ಲಿಲ್ವಾ ಅವಳು ಸತ್ತು 3 ವರ್ಷ ಆಗಿತ್ತು ಹೇಗೆ ಬರ್ತಾಳೆ ಇಪ್ಪತ್ತೇಳು ಭಾನುವಾರ ಅವಳು 9ನೇ ವರ್ಷ ತಿಥಿ ಇದ್ಬಿಡು ಚೆನ್ನಾಗಿರುತ್ತೆ ಇರಲಿ ಅಲ್ವಾ ತಮಾಷೆ ಆಗಿರುತ್ತೆ ಸುಮ್ಮನಿರಿಪ್ಪ ಅಮ್ಮ ಸತ್ ವಿಚಾರ ತಮಾಷೆ ಅಲ್ವಾ ನಿಮಗೆ ನೀನು ಬಾ ಅರುಂಧತಿ ನಮ್ಮ ಅಪ್ಪ ಸ್ವಲ್ಪ ಹಾಗೇನೆ ನಾನೇನಂದೆ ಹೋಗ್ಲಿ ಬಿಡು ನಾನೇ ಕೆಟ್ಟವನು ಊಟ ಮಾಡು ಕೈ ತೊಳ್ಕೊಳ್ಳೋದು ಇಲ್ಲೇ ತಡ್ಕೋ ಏನು ಶ್ರೀಕೃಷ್ಣ ದೇಸಾಯಿ ಅವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು ಹೌದು ನಾನು ನಾಶ ಮಾಡಿದ ಜನಗಳ ಕನಸನ್ನ ಮತ್ತೆ ಕಟ್ಟಿಕೊಡೋದಕ್ಕೆ ಶಿವಕೃಷ್ಣ ದೇಸಾಯಿ ಮಾತ್ರ ಸಾಧ್ಯ ಅಂತ ನನಗೆ ರಿಯಲೈಸ್ ಆಗಿದೆ ಪೊಲಿಟಿಕಲಿ ಹೇಗೆ ಸಾಧ್ಯ ಮೊದಲು ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಸ್ಥಾನಕ್ಕೆ ಆನಂತರ ನಿಮ್ಮ ಜೊತೆಗೆ 30 ಜನ ಶಾಸಕರು ನೀವು ಸೇರಿಕೊಂಡು ಶಿವಕೃಷ್ಣ ದೇಸಾಯಿ ಅವರ ಪಕ್ಷಕ್ಕೆ ಸೇರಿ ಅವರನ್ನು ನಾಯಕನನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅದು ಸಾಧ್ಯ ಇಲ್ಲ ಅವರೆಲ್ಲ ನನ್ನ ಜೊತೆ ಇರೋದು ತನ್ನ ಕುರ್ಚಿಗೋಸ್ಕರ ಮಾತ್ರ ನನಗಲ್ಲ ನಾನು ರಾಜೀನಾಮೆ ಕೊಟ್ಟ ತಕ್ಷಣ ನಾನೊಬ್ಬ 0 ಆಗ್ಬಿಡ್ತೀನಿ ನಾನೊಬ್ಬನೇ ಶಿವಕೃಷ್ಣ ದೇಸಾಯಿಯವರ ಪಾರ್ಟಿ ಸೇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಶಿವಕೃಷ್ಣ ದೇಸಾಯಿಯವರು ತಮ್ಮ ಶಾಸಕರ ಜೊತೆ ನಮ್ಮ ಪಕ್ಷಕ್ಕೆ ಬಂದು ಸೇರಬೇಕು ಆಗ ಮಾತ್ರ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ಸಾಧ್ಯ ಇದನ್ನ ನಾನು ಸೂಕ್ಷ್ಮವಾಗಿ ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ಅವರು ಒಪ್ಪಿದ್ದಾರೆ ಅವರನ್ನ ನೀವು ಒಪ್ಪಿಸಬೇಕು ಮುಂದಕ್ಕೆ
ಅವರು ನಂಬಿರೋ ಕೆಲವೇ ಜನಗಳಲ್ಲಿ ತಾವು ಒಬ್ಬರು. ದಯವಿಟ್ಟು ಅವರನ್ನ ಒಪ್ಪಿಸಿ ನಮ್ಮ ಪಕ್ಷಕ್ಕೆ ಕರ್ಕೊಂಡ್ಬರ್ತೀರಾ? ಬರ್ತೇನೆ. ನಮಸ್ಕಾರ. ಸ್ವಾಮಿ ಮುಖ್ಯಮಂತ್ರಿಗಳೇ, ನೀವು ಏನು ತಿಳ್ಕೊಂಡಿದ್ದೀರಿ ನನ್ನ ಬಗ್ಗೆ? ನನ್ನೇನು ಬೇರೆ ಪಕ್ಷಗಳಿಂದ ಶಾಸಕರನ್ನು ಕರ್ಕೊಂಡು ಬಂದು ತಮ್ಗೆ ಸೇರಿಸೋ ಬ್ರೋಕರ್ ಅಂತ ತಿಳ್ಕೊಂಡಿದ್ದೀರಾ? ಏಜೆಂಟ್ಗೆ ನೀವು ನನ್ನ ಉಪಯೋಗಿಸ್ತಾ ಇದ್ದೀರಾ? ದಲ್ಲಾಳಿ ಅಲ್ಲ ನಾನು. ನಾನು ಕೂಡ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಅಲ್ಲ ಸ್ವಲ್ಪ ಗೌರವ ಮಾನ ಮರ್ಯಾದೆಯಲ್ಲಿ ಬರ್ತಕ್ಕಂಥ ಒಬ್ಬ ಶಾಸಕ ಅನ್ನೋದನ್ನು ಮರಿಬೇಡಿ. ಬರ್ತೇನೆ, ಸಾಕು ನಿಮ್ಮ ಸಹವಾಸ. ಚೀಚಿ, ನೀನೇನೇ ಹೇಳೋ, ಚಿಕ್ಕ ಮಕ್ಕಳು ಕಂಡ್ರೆ ನನಗೆ ಅಷ್ಟೇ ಕಷ್ಟ. ನೀ ತಿನ್ನು ಪುಟ್ಟ. ಇವ್ರನ್ನೂ ಅಷ್ಟೇ, ಇವ್ರು ಚಿಕ್ಕವರಾಗಿದ್ದ ಒಂದ್ ದಿವಸ ಎತ್ಕೊಂಡವನಲ್ಲ ನಾನು, ಯಾರನ್ನ ಬೇಕಾದ್ರೂ ಕೇಳು, ಎಲ್ಲ ಅವ್ರ ಮುಂದೆ ಇಟ್ಬಿಟ್ಟು. ಅರುಂಧತಿ, ನಿನ್ ಗಂಡ ನಿನ್ನ ಯಾಕೆ ಬಿಟ್ಟ ಅಂತ ಹೇಳಲೇ ಇಲ್ಲ. ಹೋಗ್ಲಿ ಬಿಡು, ಈ ಮಿನಿಸ್ಟ್ರಿಗಳೇ ಹಾಗೆ ನಂಬಕ್ಕಾಗಲ್ಲ. ನಿನ್ ಮುಂಚೆನೆ ನಾನು ಕೇಳಿದ್ದಿದ್ರೆ ನಾ ಹೇಳ್ತಾ ಇದ್ದೆ. ಅಪ್ಪ, ಸುಮ್ಮನೆ ಕೂತ್ಕೊಳ್ಳಿ ನೀವು. ಸಾರಿ ಅರುಂಧತಿ, ನಮ್ಮಪ್ಪನ ಮಾತಿಗೆ ಬೇಜಾರು ಮಾಡ್ಕೋಬೇಡ, ಅವ್ರಿಗೆ ಸೂಕ್ಷ್ಮಗಳೇ ಗೊತ್ತಾಗಲ್ಲ. ಅಪ್ಪ, ಇನ್ನು ಒಂದು ಸಾರಿನೂ ನೀವು ಈ ರೀತಿ ಮಾತಾಡಬಾರ್ದು. ನಾನೇನು ಮಾತಾಡಿದೆ? ಮಿನಿಸ್ಟರ್ ನಂಬಾರ್ದು ಅಂತ ಹೇಳಿದೆ. ಇದೇನು ಮನಸ್ತೋಳೆ ಅಂತ ಮಾತಾ? ಅಯ್ಯೋ, ಹೋಗ್ಲಿ ಬಿಡು, ನಾನೇ ಕೆಟ್ಟವ್. ಏನು ಹೇಳಿದೆ ಅರುಂಧತಿ? ಮಿನಿಸ್ಟ್ರುಗಳು ನಂಬಾರ್ದು ಅಂತ ಹೇಳಿದೆ. ನಿನ್ನ ಮನಸ್ಸಿಗೆ ನೋವಾಯ್ತಾ? ನೋಡು, ಆ ಹಾ ಹಾ ಹಾ, ಇವ್ರು ಯಾವಾಗ್ಲೂ ಹೀಗೆ ಅರುಂಧತಿ, ಎಲ್ಲರೂ ಸೇರ್ಕೊಂಡು ಯಾವಾಗ್ಲೂ ನನ್ನ ಬೈತಾ ಇರ್ತಾರೆ. ಎಲ್ಲ ಸೇರ್ಕೊಂಡು ಬಾಯಿಗೆ ಬಂದಂಗೆ ಬೈತಾರೆ. ಸಾರಿ, ನನ್ನಿಂದ ಹೀಗಾಯ್ತು. ಅಯ್ಯೋ, ಪರವಾಗಿಲ್ಲ ಬಿಡು. ನಾನು ತಮ್ಮನ್ನ ದಲ್ಲಾಳಿ ಅಂತ ಭಾವಿಸ್ತವನಲ್ಲ, ನನ್ನಂಥ ಅಯೋಗ್ಯನಿಗೆ ಬದಲಾಗಿ ಶಿವಕೃಷ್ಣ ದೇಸಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಈ ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದಲ್ವಾ? ನಾನು ಮುಖ್ಯಮಂತ್ರಿ ಆಸೆ ತೋರಿಸಿ ಶಿವಕೃಷ್ಣ ದೇಸಾಯಿ ಅವ್ರಿಗೆ ಕರ್ಕೊಂಡು ಬರ್ತೀನಿ, ನೀವು ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಪಕ್ಕಕ್ಕೆ ತಳ್ತೀರಿ, ಅಲ್ಲಿಗೆ ಅವ್ರ ಚಾಪ್ಟರ್ ಕ್ಲೋಸ್. ಈ ಬ್ರೋಕರ್ಗಿರಿ ಮಾಡಿದ್ದಕ್ಕೆ ನನ್ನ ಮರ್ಯಾದೆ ಮೂರು ಕಾಸಾಗಿರುತ್ತೆ. ಅಲ್ಲಿ ಇಬ್ಬರು ಒಂದೇ ಸಲ ಹೊಟ್ಟೋಗ್ತಾರೆ, ಮನೆ ಕೇಳೋನು ಕೂಡ ಯಾರು ಇರೋದಾರೆ, ಯಾಕಂದ್ರೆ ನಮ್ಗೆ ನೈತಿಕ ಹಕ್ಕೇ ಇರೋದಿಲ್ವಲ್ಲ. ನಿಮಗೆ ಮತ್ತು ನಿಮ್ಮ ಮಂತ್ರಿಗಳಿಗೆ ಆಡಿದ್ದೇ ಆಟ, ನಿಮ್ಗೆ ಅಡ್ಡನೇ ಇರೋದಿಲ್ಲ. ಸಣ್ಣ ಮಕ್ಕಳಿಗೆ ಗೊತ್ತಾಗುತ್ತೆ ನಿಮ್ಮ ಟ್ರಿಕ್ಕು, ನಮಗ್ ಗೊತ್ತಾಗೋದಿಲ್ವಾ? ಬರ್ತೇನೆ. ಒಂದು ನಿಮಿಷ ಆನಂದರಾಜ್ ಅವರೇ. ಆರು ತಿಂಗಳಲ್ಲಿ ಸಾಯೋ ಮನುಷ್ಯ ನಾನು, ನಾನು ಯಾಕೆ ಟ್ರಿಕ್ ಮಾಡಲಿ? ನೋಡಿ ನನ್ನ ಮೆಡಿಕಲ್ ರಿಪೋರ್ಟ್. ನನಗೆ ಕ್ಯಾನ್ಸರ್ ಆಗಿದೆ, ಲ್ಯುಕೇಮಿಯಾ, ಬ್ಲಡ್ ಕ್ಯಾನ್ಸರ್. ಇದು ನಾನು ಮಾಡಿದ ವ್ಯೂಹ ಅಲ್ಲ, ದೇವರು ರಚಿಸಿದ ವ್ಯೂಹ. ಸಾವಿನ ಗಡಿಯಲ್ಲಿರೋ ಮನುಷ್ಯನ ಮನಸ್ಸಲ್ಲಿ ಟ್ರಿಕ್ ಮಾಡುವಷ್ಟು ಕ್ರೌರ್ಯ ಇರೋದಿಲ್ಲ ಆನಂದರಾಜ್ ಅವರೇ. ತಮ್ಮನ್ನ ಭಾಳ ಹರ್ಟ್ ಮಾಡಿಬಿಟ್ಟಂತ ಕಾಣುತ್ತೆ, ದಯಮಾಡಿ ಕ್ಷಮಿಸಿ. ಮುಂದಿನ ಟ್ರೀಟ್ಮೆಂಟು ಯಾವ ಟ್ರೀಟ್ಮೆಂಟ್ಗೂ ರೆಸ್ಪಾಂಡ್ ಆಗದಿರೋ ಡೇಂಜರಸ್ ಟೈಪ್ ಆಫ್ ಲುಕೇಮಿಯಾ ಅಂತ, ಅಕ್ಯೂಟ್ ಮೈಲಾಯ್ಡ್ ಲುಕೇಮಿಯಾ ಅಂತಾರೆ. ಡಾಕ್ಟರ್ಸ್ ನನಗೆ ಕೊಟ್ಟಿರೋದು 6 ತಿಂಗಳು ಮಾತ್ರ. ಒಂದು ಅಂದಾಜು ಎಷ್ಟು ದಿನ ಆಯಿತು? 1.5 ತಿಂಗಳಾಯಿತು.
ಯಾರಿಗೂ ಗೊತ್ತಾಗಕೂಡ್ದು ಅಂತ ರಹಸ್ಯವಾಗಿ ಇಟ್ಟಿದ್ದೀನಿ. ಶಿವಕೃಷ್ಣ ದೇಸಾಯಿ ಅಂತ ಒಳ್ಳೆಯ ಮನುಷ್ಯನೇ ಮಾಡಿದ ದ್ರೋಹಕ್ಕೆ ದೇವರು ನನಗೆ ಕೊಡ್ತಿರೋ ಶಿಕ್ಷೆ ಅಂತ ನನಗೆ ಅನ್ಸೋದಕ್ಕೆ ಶುರು ಆಗಿದೆ. ಈ ರಾಜ್ಯದ ಜನತೆಯ ಶಾಪದ ಫಲ, ನಾನು ಅವ್ರಿಗೂ ಮಾಡಿರೋ ದ್ರೋಹ ಸಾಮಾನ್ಯನ? ಅಧಿಕಾರದ ಆಸೆಗೆ ಬಂದು ಕೂತೆ, ಮಾಡಬಾರದ್ದೆಲ್ಲ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ಆನಂದ್ ರಾಜವರೇ, ರೌಡಿಗಳಿಗೆ ಅಂಡರ್ವರ್ಲ್ಡ್ ಅವ್ರಿಗೆ ಸಪೋರ್ಟ್ ಮಾಡಬೇಕಾಯ್ತು. ರಾಜ್ಯನ ಕೊಳ್ಳೆ ಹೊಡೆಯುವಂತ ಜನಕ್ಕೆ ಕರೆದು ಮಂತ್ರಿಗಳನ್ನು ಮಾಡಿ ಹಾರ ಹಾಕುವಂತ ಪರಿಸ್ಥಿತಿ ಬಂತು. ತಕ್ಕ ಶಿಕ್ಷೆ ಕೊಡ್ತಾ ಇದ್ದಾನೆ ಆ ದೇವ್ರು, ತಕ್ಕ ಶಿಕ್ಷೆ ಕೊಡ್ತಾ ಇದ್ದಾನೆ. ಈಗ ನಾನು ಶಿವಕೃಷ್ಣ ದೇಸಾಯಿ ಅವ್ರನ್ನ ನಮ್ಮ ಪಕ್ಷಕ್ಕೆ ಕರೆದು ಮುಖ್ಯಮಂತ್ರಿ ಆಗಿ ಮಾಡದೆ ಹೋದರೆ ನಾನು ಸತ್ತ ಮೇಲೆ, ನೀವೇ ಹೇಳಿದ್ರಲ್ಲ ಫ್ರಾಡ್ಗಳು, ಅವರಲ್ಲೇ ಯಾರಾದರೂ ಒಬ್ರು ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ಆನಂದ್ ರಾಜ್ ಅವರೇ, ಈ ರಾಜ್ಯಾತಿಹಾಸದಲ್ಲೇ ದೊಡ್ಡ ಖಳನಾಯಕನಾಗಿ ನಾನು ಸತ್ತು ಹೋಗ್ತೀನಿ. ದಯವಿಟ್ಟು ನೀವು ಸಹಾಯ ಮಾಡಬೇಕು. ನನಗೋಸ್ಕರ ಅಲ್ದಿದ್ರು ಈ ರಾಜ್ಯಕ್ಕೋಸ್ಕರ, ಈ ಜನಗಳಿಗೋಸ್ಕರ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ದಯವಿಟ್ಟು ಅವರನ್ನು ಒಪ್ಪಿಸಿ ಕರ್ಕೊಂಡು ಬನ್ನಿ. ನನ್ನ ಪಾಪದಿಂದ ನನಗೆ ಮುಕ್ತಿ ಕೊಡಿ ಆನಂದ್ ರಾಜು ಅವರು. ಹೂಮೊಗವಾಡದ ಹಿರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ, ಹೂಮೊಗವಾಡದ ಹಿರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ.